It's a four semester BCOM ke BCU BST ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಹಾಗೆ, ಜಿಎಸ್ಟಿ ಹೆಂಗ್ ಪೇಮೆಂಟ್ ಮಾಡಬೇಕು, ಎಷ್ಟು ಪೇಮೆಂಟ್ ಮಾಡಬೇಕು, ಅದಕ್ಕೆ ಒಂದು ಕ್ವಶನ್ ಇದೆ. ಹೌ ಡ್ ಯು ಅರೈವ್ ಅಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫಾರ್ ದ ಪರ್ಪಸ್ ಆಫ್ ಲೆವಿ ಆಫ್ ಜಿಎಸ್ಟಿ ಅಂಡ್ ಕ್ಯಾಲ್ಕುಲೇಟ್ ಜಿಎಸ್ಟಿ ಪೇಬಲ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಎಕ್ಸ್ಕ್ಲೂಸಿವ್ ಆಫ್ ಜಿಎಸ್ಟಿ ಈಸ್ ರುಪೀಸ್ 10,000. Rate of GST is applicable to the product is 5%. Trade discount allowed as per normal trade practice before delivery of the product is 1,200. Freight attributable for the supply of product is 750. From factory to buyer's place, which is not included in the above selling price. Sir, ಇಲ್ಲಿ ಒಂದು ವಸ್ತುನ ನಾವು ಸೇಲ್ ಮಾಡ್ತಾ ಇದ್ವಿ, ವಿತ್ ಇನ್ ದ ಸ್ಟೇಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ವಿ. ಏನದು ವಿತ್ ಇನ್ ದ ಸ್ಟೇಟ್, ಕರ್ನಾಟಕ ಸ್ಟೇಟ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕ ಸ್ಟೇಟ್ ಅಲ್ಲೇ ಮಾರ್ತಾ ಇದ್ವಿ. ಸೊ ನಮಗೆ ಒಟ್ಟು ಮಾರೋದಕ್ಕೆ, ನಾವು ಈ ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ 10,000 ರೂಪಾಯಿ ಆಗಿದೆಯಂತೆ. ಓಕೆನಾ, ಇದನ್ನ ನಾನು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಅಂತ ಹಾಕಿದ್ದೀನಿ. ಟೋಟಲ್ ಏನು ಸೆಲ್ಲಿಂಗ್ ಪ್ರೈಸ್? ಸಿ, ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಈಸ್ 10,000 ರುಪೀಸ್. ಸೆಲ್ಲಿಂಗ್ ಪ್ರೈಸ್ ಈಸ್ 10,000 ರುಪೀಸ್. ಈ 10,000 ರುಪೀಸ್ಗೆ ನಮ್ಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಇದನ್ನ ಅಡಿಷನಲ್ ಕಾಸ್ಟ್ ಅಂತ ಹೇಳ್ತೀನಿ. ಈ ಅಡಿಷನಲ್ ಕಾಸ್ಟ್ ಯಾವಾಗ ಆಡ್ ಮಾಡಬೇಕು ಅಂದ್ರೆ, ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಬರ್ತಕ್ಕಂತ ಅಡಿಷನಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರಬಾರದು, ಆಗಿದ್ರೆ ನಾವೇನು ಆಡ್ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ಫ್ರೈಟ್ ಅಂತ ಹೇಳ್ತಾ ಇದ್ದಾನೆ. ಫ್ರೈಟ್ ಅಂದ್ರೆ ಏನು ಅಂದ್ರೆ, ಈ ಮ್ಯಾನುಫ್ಯಾಕ್ಚರರ್ ಇರ್ತಾನಲ್ವಾ, ಮ್ಯಾನುಫ್ಯಾಕ್ಚರರ್ ಪ್ಲೇಸ್ ಇಂದ ಕಸ್ಟಮರ್ ಪ್ಲೇಸ್ ಗೆ ಗೂಡ್ಸ್ ನ ಡೆಲಿವರಿ ಮಾಡೋದಕ್ಕೆ ಒಂದಷ್ಟು ಖರ್ಚಾಗಿದೆ, ಅದು 750 ರುಪೀಸ್ ಖರ್ಚಾಗಿದೆ. ಆ 750 ರುಪೀಸ್ ನ ನಾವು ಸೆಲ್ಲಿಂಗ್ ಪ್ರೈಸ್ ಗೆ ಏನ್ ಮಾಡ್ಬೇಕಾಗುತ್ತೆ, ಆಡ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ ಟೋಟಲ್ ನಮ್ಗೆ ಎಷ್ಟಪ್ಪ ಬಂತು ಅಂದ್ರೆ, 10,750 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಈ 10,750 ರುಪೀಸ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅದನ್ನ ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಏನದು ಟ್ರೇಡ್ ಡಿಸ್ಕೌಂಟ್? ಎಷ್ಟು ಟ್ರೇಡ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತ, 1,200 ರುಪೀಸ್ ಅಷ್ಟು ಟ್ರೇಡ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅಲ್ಲಿಗೆ 9,550 ರುಪೀಸ್ ಏನಾಗುತ್ತೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗುತ್ತೆ. ಏನಾಗುತ್ತೆ? ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ನಾವು ಈ ಅಮೌಂಟ್ ಮೇಲೆ ಜಿಎಸ್ಟಿ ಮಾಡಬೇಕು. 10,000 ರುಪೀಸ್ ಮೇಲೆ ಅಲ್ಲ ನಾವು ಮಾಡ್ಬೇಕಾಗುತ್ತೆ, ಎಷ್ಟು ಮೇಲೆ ಮಾಡಬೇಕು, 9,550 ರುಪೀಸ್ ಮೇಲೆ ಜಿಎಸ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು ವಿತ್ ಇನ್ ದ ಸ್ಟೇಟ್ ಆಗಿರೋದ್ರಿಂದ ನಾವು ಸಿಜಿಎಸ್ಟಿ ಮತ್ತೆ ಎಸ್ ಜಿಎಸ್ಟಿ. ಏನ್ ಸರ್ ಇದು ಸಿಜಿಎಸ್ಟಿ ಅಂದ್ರೆ, ಸೆಂಟ್ರಲ್ ಜಿಎಸ್ಟಿ, ಸ್ಟೇಟ್ ಜಿಎಸ್ಟಿ. ನೋಡಿ, ಟೋಟಲ್ 9,550 ರುಪೀಸ್ ಅಷ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗಿದೆ. ಇದ್ರ ಮೇಲೆ 5% ಏನಂತ ಹೇಳ್ತಿದ್ದಾನೆ, ಜಿಎಸ್ಟಿ ಅಂತ ಹೇಳ್ತಿದ್ದಾನೆ. ಈ 5% ಅಲ್ಲಿ 2.5% ಸೆಂಟ್ರಲ್ ಗವರ್ಮೆಂಟ್ಗೆ, 2.5% ಸ್ಟೇಟ್ ಗವರ್ಮೆಂಟ್ಗೆ. ಅದಕ್ಕೆ ನಾನು 1/2 ಅಂತ ಹಾಕ್ತೀನಿ. ಏನಂತ ಹಾಕ್ತೀನಿ, 1/2. ಸೊ 5% ಇಂಟು 1/2 ಎಷ್ಟಪ್ಪ ಬರುತ್ತೆ, 238.75 ರುಪೀಸ್ ಸಿಜಿಎಸ್ಟಿ, 238.75 ರುಪೀಸ್ ಎಸ್ ಜಿ ಎಸ್ ಟಿ. ಎರಡು ಸೇರಿಸಿದ್ರೆ ಎಷ್ಟಪ್ಪ ಆಗುತ್ತೆ, ಎಷ್ಟು, 477.50 ರುಪೀಸ್. ಹಾಗಾದ್ರೆ ಕಸ್ಟಮರ್ ಇಂದ ಅವ್ರು ಎಷ್ಟು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, 10,027.50 ರುಪೀಸ್ ಅಷ್ಟು ಕಸ್ಟಮರ್ ಇಂದ ಕಲೆಕ್ಟ್ ಮಾಡ್ಕೊಳ್ಬಹುದು. ಅರ್ಥ ಆಗ್ತಿದ್ಯಾ? ಯಾಕೆ ಅಂದ್ರೆ, ಯಾರು ಸೇಲ್ ಮಾಡ್ತಾ ಇದ್ರೆ, ಅವ್ರು ಸೇಲ್ ಮಾಡ್ಬೇಕಾದ್ರೆ ಈ ಜಿಎಸ್ಟಿ ಕೂಡ ಇನ್ಕ್ಲೂಡ್ ಮಾಡಿ ಕಸ್ಟಮರ್ ಇಂದ ನಾವು ಕಲೆಕ್ಟ್ ಅನ್ನ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಬರ್ಕೊಳ್ಳಿ.